ಇನ್ನು ಎರಡು ಮೂರು ವರ್ಷಗಳಲ್ಲಿ ಎತ್ತಿನಹೊಳೆ ಯೋಜನೆಯ ಮೂಲಕ ನೀರು ಬಿಡುವ ಕಾಮಗಾರಿ ಸಂಪೂರ್ಣ ಮುಗಿದು ಗುಬ್ಬಿ ತಾಲೂಕಿನ ಭಾಗದಲ್ಲಿಯೂ ನೀರು ಹರಿಯುವಂತಹ ಅವಕಾಶಗಳಿದೆ. ಆದರೆ ಗುಬ್ಬಿ ತಾಲೂಕಿನ ಕೆರೆಗಳಿಗೆ ನೀರು ಹರಿಯುತ್ತದೆಯಾ ಎಂಬ ಅನುಮಾನ ಮಾತ್ರ ರೈತರಲ್ಲಿ ಕಾಡುತ್ತಿದೆ. ಗುಬ್ಬಿ ಬಾರ್ಡರ್ ಇಂದ ಶುರುವಾಗುವಂತಹ ಎತ್ತಿನಹೊಳೆ ಯೋಜನೆ ಬಹುತೇಕ ತುಮಕೂರು ಗ್ರಾಮಾಂತರದವರೆಗೆ ಹೋಗುತ್ತೆ. ಆದ್ರೆ ಗುಬ್ಬಿ ತಾಲೂಕಿನ ಜನರಿಗೆ ಇದು ಯಾವುದೇ ರೀತಿಯಲ್ಲಿ ಅನುಕೂಲ ಆಗಿಲ್ಲ. ಈ ಜಿಲ್ಲೆಯ ಉಸ್ತುವಾರಿ ಸಚಿವರಿರ್ಬೋದು, ಶಾಸಕರಿರ್ಬೋದು, ಸಂಸದರಿರ್ಬೋದು, ತುಮಕೂರು ಜಿಲ್ಲೆಗೆ ಎತ್ತಿನಹೊಳೆಯ ಮೂಲಕ ನೀರನ್ನು ಹರಿಸಬೇಕು ಅನ್ನೋದು ನಮ್ಮ ರೈತರ ಅಳಲಾಗಿದೆ. ಎಕರೆಯಷ್ಟು ಜಮೀನನ್ನ ಎತ್ತಿನಹೊಳೆ ಯೋಜನೆಗೆ ಗುಬ್ಬಿ ತಾಲೂಕಿನ ರೈತರು ಬಿಟ್ಟುಕೊಟ್ಟಿದ್ದಾರೆ. ಆದ್ರೆ ನಮಗೆ ನೀರು ಸಿಗುತ್ತದೆ ಎಂಬ ಅನುಮಾನ ಮಾತ್ರ ಅವರಲ್ಲಿ ಇದ್ದೇ ಇದೆ. ಏಷ್ಯಾ ಖಂಡದಲ್ಲಿ ಅತ್ಯಂತ ಎರಡನೆಯ ಎತ್ತರದಲ್ಲಿ ನೀರು ಹೋಗುವ ಸ್ಥಳ ಅಂದ್ರೆ ಅದು ಗುಬ್ಬಿ ತಾಲೂಕಿನ ಚೇಳೂರು ಭಾಗ ಹಾಗೂ ಬೊಮ್ಮರಸನಹಳ್ಳಿಯ ಭಾಗ. ಇದನ್ನು ನೋಡಲು ಬಹಳ ವಿಶೇಷ ಮತ್ತು ಸುಂದರವಾಗಿ ಕಾಣುತ್ತದೆ. ಸುಮಾರು 110 ಅಡಿ ಎತ್ತರದಲ್ಲಿ ಇಲ್ಲಿ ನೀರು ಹರಿಯಲು ಸಿದ್ಧತೆಯನ್ನ ಮಾಡಲಾಗಿದೆ. ಗುಬ್ಬಿ ತಾಲೂಕಿನ ಎಲ್ಲಾ ಕೆರೆಗಳಿಗೂ ನೀರು ಹರಿಸಬೇಕು ಎಂಬುದು ರೈತ ಸಂಘದ ಒತ್ತಾಯವಾಗಿದೆ. ಎತ್ತಿನೊಳೆ ಯೋಜನೆ ಈಗಾಗಲೇ ಸಕಲೇಶ್ಪುರ ಭಾಗದಿಂದ ಕೋಲಾರ ಭಾಗಕ್ಕೆ ನೀರನ್ನು ಹರಿಸೋದಕ್ಕೆ ಬಹಳ ದೊಡ್ಡದಾದ ಯೋಜನೆ ಆಗಿದೆ. ಸುಮಾರು 5 ವರ್ಷಗಳಿಂದ ಆರಂಭ ಆದಂತ ಯೋಜನೆ ಈಗಾಗಲೇ ಪ್ರಾಯೋಗಿಕವಾಗಿ ಸಕಲೇಶ್ಪುರ ಭಾಗದಲ್ಲಿ ನೀರನ್ನು ಬಿಟ್ಟಿದ್ದಾರೆ. ಇವೆಲ್ಲವನ್ನ ನೋಡ್ತಾ ಹೋದಾಗ ಆ ಭಾಗಕ್ಕೆ ಎಷ್ಟು ಅನುಕೂಲ ಆಗಿದೆಯೋ ಗೊತ್ತಿಲ್ಲ. ಆದ್ರೆ ಗುಬ್ಬಿ ತಾಲೂಕಿನ ವಿಚಾರಕ್ಕೆ ಬಂದಾಗ ಹರೇನಹಳ್ಳಿಯಿಂದ ಅಂದ್ರೆ ಗುಬ್ಬಿ ಬಾರ್ಡರ್ ಇಂದ ಶುರುವಾಗುವಂತಹ ಎತ್ತಿನಹೊಳೆ ಯೋಜನೆ ಬಹುತೇಕ ತುಮಕೂರು ಗ್ರಾಮಾಂತರದವರೆಗೆ ಹೋಗುತ್ತೆ. ಬಹುತೇಕ ಇಡೀ ಏಷ್ಯಾ ಖಂಡದಲ್ಲಿ ಅತ್ಯಂತ ಎತ್ತರದಲ್ಲಿ ನೀರು ಹೋಗುವಂತ ಎರಡನೆಯ ಒಂದು ಭಾಗ ಅಂತ ನಾವು ಹೇಳ್ತೀವಿ. ಸುಮಾರು 110 ಅಡಿ ಎತ್ತರದಿಂದ ಸುಮಾರು 130 ಅಡಿ ಎತ್ತರದಲ್ಲಿ ನೀರು ಹೋಗ್ತಾ ಇದೆ. ಆದ್ರೆ ಗುಬ್ಬಿ ತಾಲೂಕಿನ ಜನರಿಗೆ ಇದು ಯಾವುದೇ ರೀತಿಯಲ್ಲಿ ಅನುಕೂಲ ಆಗಿಲ್ಲ. ಸೊ ಗುಬ್ಬಿ ತಾಲೂಕಲ್ಲಿ ಬರುವಂತ ಸಾಕಷ್ಟು ಕೆರೆಗಳಿಗೆ ಹೇಮಾವತಿ ಮಾತ್ರ ಅನುಕೂಲ ಆಗ್ತಾ ಇದೆ. ಆದ್ರೆ ಎತ್ತಿನೊಳೆಯಿಂದ ಯಾವುದೇ ರೀತಿಯ ಯೋಜನೆ ಆಗಿಲ್ಲ. ಹಾಗಾಗಿ ರೈತರು ಏನ್ ಹೇಳ್ತಾರೆ, ಈಗಾಗಲೇ ಪ್ರಾಯೋಗಿಕವಾಗಿ ನೀರನ್ನು ಬಿಡ್ತಾ ಇರೋದ್ರಿಂದ ಇನ್ನೊಂದು 2-3 ವರ್ಷಗಳಲ್ಲಿ ನೀರು ಹರಿಯದಂತೂ ಸತ್ಯ. ಸೊ ಹರಿಯುವಂತ ಸಂದರ್ಭದಲ್ಲಿ ತುಮಕೂರು ಜಿಲ್ಲೆಯ ಗುಬ್ಬಿ ತಾಲೂಕಿನ ಕೆರೆಗಳಿಗೂ ಕೂಡ ಎತ್ತಿನ ಹೊಳೆಯ ಮೂಲಕ ನೀರನ್ನು ಹರಿಸಿದ್ರೆ ಖಂಡಿತವಾಗ್ಲೂ ಈ ಭಾಗದ ಜನರಿಗೆ ಅನುಕೂಲ ಆಗುತ್ತೆ. ಯಾಕಂದ್ರೆ ಲಕ್ಷಾಂತರ ಎಕರೆಯಷ್ಟು ಭೂಮಿಯನ್ನ ಇಲ್ಲಿನ ಜನ ಕಳ್ಕೊಂಡಿದ್ದಾರೆ. ಅಡಿಕೆ, ತೆಂಗು, ಬಾಳೆ ಅಂತಹ ಬಹುತೇಕ ಭಾಗಗಳನ್ನ ಕಳ್ಕೊಂಡಿರುವಂತ ಜನರಿಗೆ ಅನುಕೂಲ ಆಗ್ಬೇಕು ಅಂದ್ರೆ ಎತ್ತಿನೊಳೆಯ ಮೂಲಕ ಕೂಡ ನೀರನ್ನು ಹರಿಸಿದ್ರೆ ಮಾತ್ರ ಒಳ್ಳೇದಾಗತ್ತೆ. ಇನ್ನೇನು ಚಳಿಗಾಲದ ಅಧಿವೇಶನ ಇಂದಿನಿಂದ ಶುರುವಾಗಿರುವಂಥದ್ದು, ಈ ಸಂದರ್ಭದಲ್ಲಿ ಈ ಜಿಲ್ಲೆಯ ಉಸ್ತುವಾರಿ ಸಚಿವರಿರ್ಬೋದು, ಶಾಸಕರಿರ್ಬೋದು, ಸಂಸದರಿರ್ಬೋದು, ತುಮಕೂರು ಜಿಲ್ಲೆಗೆ ಎತ್ತಿನ ಹೊಳೆಯ ಮೂಲಕ ನೀರನ್ನು ಹರಿಸಬೇಕು ಅನ್ನುವಂಥದ್ದು ನಮ್ಮ ರೈತರ ಅಳಲಾಗಿದೆ. ಪ್ರಾಜೆಕ್ಟು ಇಲ್ಲಿ ಬೊಮ್ಮರಸನಹಳ್ಳಿ ಹತ್ರ ಸುಮಾರು 110 ಅಡಿ ಹೈಟಲ್ಲಿ ನೀರು ಹೋಗ್ತಾ ಇದೆ. ಸುಮಾರು 4 ಕಿಲೋಮೀಟ್ರು ಆಕ್ವಾಟೆಕ್ ಇದೆ. ಇದು ಸುಮಾರು ಇಲ್ಲಿಂದ ಮತ್ತು ಚೋಳೂರು ಹತ್ರ ಒಂದು 130 ಅಡಿ ಹೈಟಲ್ಲಿ ನೀರು ಹೋಗುತ್ತೆ. ಚೋಳೂರು ಹತ್ರನೂ ಆಕ್ವಾಟೆಕ್ ಇದೆ. ಅದು ಏಷ್ಯಾದಲ್ಲೇ ನಂಬರ್ 1. ನಂಬರ್ 2ನೇದು, ಎರಡನೇ ಅತಿ ದೊಡ್ಡ ಆಕ್ವಾಟೆಕ್ ಆಗಿರೋದ್ರಿಂದ ಇದು ಗುಬ್ಬಿ ತಾಲೂಕಲ್ಲಿ, ಗುಬ್ಬಿ ತಾಲೂಕಿಗಾಗಿ ಇದು ಏನು ಪ್ರಯೋಜನ ಆಗ್ತಾಯಿಲ್ಲ. ಯಾವ ಕೆರೆಗಳಿಗೂ ನೀರನ್ನು ಸೋರ್ಸಸ್ ಮಾಡ್ತಾ ಇಲ್ಲ. ಹಂಗಾಗಿ ಇಲ್ಲಿನ ಸ್ಥಳೀಯ ರಾಜಕಾರಣಿಗಳಿರ್ಬೋದು, ನಮ್ಮ ಹೋಮ್ ಮಿನಿಸ್ಟ್ರಾದ ಜಿ ಪರಮೇಶ್ವರ್ ಅವರು ಇರ್ಬೋದು, ಇವರೆಲ್ಲರೂ ಮುಂದೆ ಇದ್ರ ಬಗ್ಗೆ ಹೆಚ್ಚಿನದಾಗಿ ತುಮಕೂರು ಜಿಲ್ಲೆಗೆ ನೀರು ಹರಿಸ್ಲಿಕ್ಕೆ ಅವರು ಶ್ರಮ ವಹಿಸಿ ಬೆಳಗಾಂ ಅಧಿವೇಶನದಲ್ಲಿ ಇದ್ರ ಬಗ್ಗೆ ಅತಿ ಹೆಚ್ಚಾಗಿ ಚರ್ಚೆ ಮಾಡಬೇಕು ಅಂತ ಹೇಳಿ ಜಿ ಪರಮೇಶ್ ಅವರಲ್ಲಿ ಈ ನಿಮ್ಮ ಪ್ರೆಸ್ ಮೀಡಿಯಾ ಮೂಲಕ ತಮ್ಮಲ್ಲಿ ಪ್ರಾರ್ಥನೆ ಮಾಡ್ಕೊತಾ ಇದ್ದೀನಿ. ಬಹುತ್ ದೊಡ್ಡ ಯೋಜನೆಯಾಗಿದ್ದು ಆದರೆ ಈ ಯೋಜನೆಯಿಂದ ಸ್ಥಳೀಯರಿಗೆ ಒಳ್ಳೆಯ ಯಾವುದೇ ಪ್ರಯೋಜನ ಆಗಿಲ್ಲ. ಇಲ್ಲಿ ಸ್ಥಳೀಯವಾಗಿ ಒಳ್ಳೆಯ ಫಲವತ್ತಾದ ಜಮೀನು ಈ ಯೋಜನೆಗೆ ಭೂಸ್ವಾಧೀನವಾಗಿರುತ್ತದೆ. ಆದರೆ ಪರಿಹಾರ ಮಾತ್ರ ತುಂಬ 2,000, 4,000, 10,000 ಈ ರೀತಿ ಪರಿಹಾರ ಕೊಟ್ಟು ಇಲ್ಲಿಯ ರೈತರುಗಳನ್ನೆಲ್ಲ ಮೂರ್ಖರನ್ನಾಗಿ ಮಾಡ್ತಿದ್ದಾರೆ. ಯೋಜನೆ ಒಂದು ಅದ್ಭುತವಾದ ಯೋಜನೆ ಆಗಿದ್ದು ಇಲ್ಲಿ ಸ್ಥಳೀಯವಾಗಿ ಯೋಜನೆಗೆ ಗುಬ್ಬಿ ತಾಲೂಕು ಅಥವಾ ತುಮಕೂರು ಜಿಲ್ಲೆಗೆ ಈ ಯೋಜನೆಯಿಂದ ಭಾಳ ಉಪಯೋಗ ಆಗಂಗೆ ಇಲ್ಲಿನ ಸ್ಥಳೀಯ ಶಾಸಕರು, ಮಂತ್ರಿಗಳು ಹಾಗೂ ಉಸ್ತುವಾರಿ ಸಚಿವರು ಈ ಬೆಳಗಾಂ ಅಧಿವೇಶನದಲ್ಲಿ ಇದರ ಬಗ್ಗೆ ನೇರವಾಗಿ ಪ್ರಸ್ತಾಪ ಮಾಡಿ ನಮಗೆ ಈ ಯೋಜನೆಯನ್ನು ಅನುಕೂಲ ಮಾಡಿಕೊಡ್ಬೇಕು ಅಂತ ಹೇಳಿ ತಮ್ಮ ಮೂಲಕ ಈ ಕೇಳ್ಕೊತ ಇದ್ದೀವಿ. ಪ್ರಸನ್ನ ದೊಡ್ಡಗುಡಿ, ಅಮೋಘ ನ್ಯೂಸ್. ಹೇಮಾವತಿ
ಜಲಾತಿ ನೀರು ಮಾತ್ರ ನಮ್ಮ ಕೆರೆಗಳಿಗೆ ಹರಿಯುತ್ತಿದ್ದು ನಮ್ಮ ಭಾಗದಲ್ಲಿಯೇ ಹೋಗುತ್ತಿರುವ ಎತ್ತಿನ ಹೊಳೆ ಮೂಲಕವೂ ಕೂಡ ನೀರು ಹರಿಸಬೇಕು ಎಂಬುದು ರೈತರ ಒತ್ತಾಯವಾಗಿದೆ. ಪ್ರಸನ್ನ ದೊಡ್ಗುಣಿ, ಅಮೋಕ್ ಟಿವಿ, ಗುಬ್ಬಿ. ಗುಬ್ಬಿ ಬಾರ್ಡರ್ ಇಂದ ಶುರುವಾಗುವಂತಹ ಎತ್ತಿನ ಹೊಳೆ ಯೋಜನೆ ಬಹುತೇಕ ತುಮಕೂರು ಗ್ರಾಮಾಂತರದವರೆಗೆ ಹೋಗುತ್ತೆ. ಆದ್ರೆ ಗುಬ್ಬಿ ತಾಲೂಕಿನ ಜನರಿಗೆ ಇದು ಯಾವುದೇ ರೀತಿಯಲ್ಲಿ ಅನುಕೂಲ ಆಗಿಲ್ಲ. ಈ ಜಿಲ್ಲೆಯ ಉಸ್ತುವಾರಿ ಸಚಿವರಿರ್ಬೋದು, ಶಾಸಕರಿರ್ಬೋದು, ಸಂಸದರಿರ್ಬೋದು, ತುಮಕೂರು ಜಿಲ್ಲೆಗೆ ಎತ್ತಿನ ಹೊಳೆಯ ಮೂಲಕ ನೀರನ್ನು ಹರಿಸಬೇಕು ಅನ್ನುವಂಥದ್ದು ನಮ್ಮ ರೈತರ ಅಳಲಾಗಿದೆ.